ನಾನು ಈ ವಾರ ಭೈರತಿ ರಣಗಲ್ ಬರ್ತಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಥಿಯೇಟರ್ಗಳು ಬಿಟ್ಕೊಡಲ್ಲ ಯಾರನ್ನು. ಮತ್ತೆ ಮುಂದಿನ ವಾರ 22ನೇ ತಾರೀಕಿಗೆ 5-6 ಸಿನಿಮಾ ಕನ್ನಡ ಸಿನಿಮಾಗಳೇ ಬರ್ತಾ ಇದೆ, ಅದ್ರ ಜೊತೆಗೆ ತೆಲುಗುವಿಂದ 2 ಸಿನಿಮಾ ಬರ್ತಾ ಇದೆ ಕನ್ನಡಕ್ಕೆ. ಥಿಯೇಟರ್ಗಳು ಎಷ್ಟು ಸಿಗ್ತಾ ಇದೆ ಸರ್ ನಿಮಗೆ ಸೀಬರ? ಇಲ್ಲ, ಚೆನ್ನಾಗಿ ಮಾಡ್ತಾರೆ. ಏನ್ ಗೊತ್ತಾ, ಒಂದು ಈಗ ಇನ್ನೊಂದು 2-3 ಸಿನಿಮಾ ಅಕಾಮಡೇಟ್ ಮಾಡುವಷ್ಟು ಜಾಗ ಇದೆ ರಾಮನ್. ಈಗ ಭೈರತಿ ರಣಗಲ್ ಒಂದ್ ಕಡೆ ಹೊಡ್ತಾ ಇದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಸಿನಿಮಾಗೂ ಜಾಗ ಇದ್ದೇ ಇರಲಿಲ್ಲ. ಅವಾಗ ಅದಿದ್ದೇ ಇರುತ್ತೆ, ಅದು ಡಿಸ್ಟ್ರಿಬ್ಯೂಟರ್ಸ್ ಅದನ್ನ ಪ್ಲಾನ್ ಮಾಡ್ತಾರೆ. ಅಂಡ್ ಎಷ್ಟೊಂದು ಎಕ್ಸಾಂಪಲ್ಗಳಿವೆ, ಒಂದೇ ಸರಿ ತುಂಬಾ ಸಿನಿಮಾಗಳು ವರ್ಕ್ ಆಗಿರೋದು. ನಿಮ್ಗೆ ಸುಮ್ಮನೆ ನಮ್ಮ ಬಡವರ ಹಸ್ಕಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಪುಷ್ಪ ರಿಲೀಸ್ ಆಗಿ ನೆಕ್ಸ್ಟ್ ವೀಕೆ ಬಡವರ ಹಸ್ಕಲ್ ರಿಲೀಸ್ ಆಗಿತ್ತು. ಬಡವರ ಹಸ್ಕಲ್ ಜೊತೆ ಎಷ್ಟು ಸಿನಿಮಾ ಇತ್ತು, 83 ಇತ್ತು. ಅಂಡ್ ತೆಲುಗುವಿಂದ ನಾನಿ ಅವ್ರದ್ದು ಒಂದು ಸಿನಿಮಾ ಇತ್ತು, ತುಂಬಾ ಸಿನಿಮಾಗಳಿತ್ತು. ಆಲ್ಮೋಸ್ಟ್ ಒಂದು 5-6 ಸಿನಿಮಾಗಳಿತ್ತು. ಜೊತೆಗೆ ನಮ್ಮ ನಿಖಿಲ್ ಅವ್ರದ್ದು ಒಂದು ಸಿನಿಮಾ ಇತ್ತು. ಸೊ ಇದೆಲ್ಲದರ ಮಧ್ಯೆ ಆ ಸಿನಿಮಾ ಬಂದು ಥಿಯೇಟರ್ಗಳು ಸಿಕ್ಕಿ ಆಯ್ತಲ್ವ. ಹಂಗೆ ಥಿಯೇಟರ್ ಡೆಫಿನೆಟ್ಲಿ ಕ್ರೌಡ್ ಚೆನ್ನಾಗಿ ಬರ್ತಿದ್ದಾರೆ ಅಂತ ಅಂದಾಗ ಆರಾಮಾಗಿ 3-4 ಸಿನಿಮಾಗಳ ಜಾಗ ಇದೆ, ಅದನ್ನ ಅಕಾಮಡೇಟ್ ಮಾಡ್ತಾರೆ. ಸೊ ಕನ್ನಡದಲ್ಲೂ ಒಂದು ಆರಾಮಾಗಿ 150 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡ್ತಾ ಇದೆ. ಹೇಳ್ತಿರೋದು ಇವಾಗಿಂದ ಅಂತಲ್ಲ, ತುಂಬಾ ಮುಂಚೆಯಿಂದನೂ. ಈಗ ಅಲ್ಲಿಂದನೂ ಬಂದು ಇಲ್ಲಿ ನೆಲೆ ನಿಂತಿರೋ ಕಲಾವಿದರಿದ್ದಾರೆ, ಅವ್ರನ್ನ ತುಂಬಾ ಚೆನ್ನಾಗಿ ನಾವು ಪ್ರೀತಿಸಿದೀವಿ, ಸೆಲೆಬ್ರೇಟ್ ಮಾಡಿದ್ದೀವಿ. ಹಂಗೆ ಹಿಂಗಿಂದ ಇಲ್ಲಿಂದ ಹೋಗಿ ಅಲ್ಲಿ ನೆಲೆ ನಿಂತಿರೋ ಕಲಾವಿದರುಗಳು ಇದ್ದಾರೆ. ಐ ಥಿಂಕ್ ಅದು ಪ್ರೇಕ್ಷಕರಿಗೆ ಯಾರು ನಾವು ಹೆಂಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಯಾವಾಗಲೂ ತುಂಬ ಖುಷಿಯಾಗುತ್ತೆ ಅಂದರೆ ಎಲ್ಲ ಗಡಿಗಳನ್ನು ದಾಟಿ ಎಲ್ಲ ಕಡೆ ಪ್ರೇಕ್ಷಕರಿಗೆ ತಟ್ಟೋದಿದೆಯಲ್ಲ, ಅದು ಕಲಾವಿದರಿಗೆ ಡೆಫಿನೆಟ್ಲಿ ಯಾವುದೇ ಕಲಾವಿದರಿಗಾದರೂ ತುಂಬ ಖುಷಿ ಕೊಡುತ್ತೆ.